ಬರಬೇಕಾದಂತಹ ಪರಿಸ್ಥಿತಿ ಬಂತು. ಆದರೂ ಕೂಡ ಲಾಯರ್ಗಳು ತಣ್ಣಗಾಗಲಿಲ್ಲ. ಒಂದ್ ರೀತಿನಲ್ಲಿ ಗುಂಪು ಘರ್ಷಣೆ ಏನೋ ಅನ್ನೋ ರೀತಿನಲ್ಲಿ ಮಾಧ್ಯಮದವರ ಮೇಲೆ ಇವರು ಹಲ್ಲೆ ಮಾಡ್ತಾ ಇದ್ದಾರೆ. ಓಬಿ ವ್ಯಾನ್ಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಮೂವ್ ಮಾಡೋದಕ್ಕೆ ಬರುವಂತಹ ಏನು ಓಬಿ ವ್ಯಾನ್ಗಳನ್ನ ಅಲ್ಲಿಂದ ಮೂವ್ ಮಾಡ್ಕೊಂಡು ಬರಬೇಕಾದಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳುವಂತದ್ದು. ಸುಮಾರು ಲಕ್ಷಾಂತರ ರೂಪಾಯಿಗಳ ನಷ್ಟಕ್ಕೆ ವಕೀಲರುಗಳು ಕಾರಣ ಆಗಿದ್ದಾರೆ ಅಂತ. ಕರ್ತವ್ಯ ನಿರತ ಮಾಧ್ಯಮದವರ ಮೇಲೆ ನಿರಂತರವಾಗಿ ವಕೀಲರುಗಳು ಬೆಳಗ್ಗಿನಿಂದ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಸುವರ್ಣದವ್ರು ಯಾರು ಇಲ್ಲ ಇಲ್ಲ ಆವರಣದಲ್ಲಿ ಏನು ಕರ್ತವ್ಯ ನಿರತ ಪತ್ರಕರ್ತರ ಮೇಲೆ ಜನಾರ್ದನ್ ರೆಡ್ಡಿ ಅವರು ಬಂದಂತಹ ಸಂದರ್ಭದಲ್ಲಿ ಆ ದೃಶ್ಯಗಳನ್ನು ಚಿತ್ರೀಕರಿಸೋದಕ್ಕೆ ಹೋದಂತಹ ಪತ್ರಕರ್ತರ ಮೇಲೆ ಯಾವ ರೀತಿಯ ಹಲ್ಲೆ ನಡೀತು ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಗಲಭೆ ನಡೆದಿದೆ ಅಲ್ಲಿ ಅಂತ ಹೇಳುವಂಥದ್ದು. ವಕೀಲರುಗಳು ಗುಂಪು ಗುಂಪಾಗಿ ಬಂದು ಆಕ್ರೋಶ ಭರಿತರಾಗಿ ಕಲ್ಲು ಹೊಡೆಯುವಂಥದ್ದು, ಓಬಿ ವ್ಯಾನ್ಗೆ ಲಾಸ್ ಮಾಡುವಂಥದ್ದು, ಓಬಿ ವ್ಯಾನ್ ಹಾಳು ಮಾಡುವಂಥದ್ದು, ನಾಶ ಮಾಡುವಂಥದ್ದು, ಇಂಥದ್ದೆಲ್ಲ ಘಟನೆಗಳು ನಡೆದಿರೋದನ್ನ ನೋಡಬಹುದು. ಜೊತೆಗೆ ಪತ್ರಕರ್ತರನ್ನ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಯಾಮರಾ ಹಿಡ್ಕೊಂಡು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಂತಹ ಪತ್ರಕರ್ತರ ಮೇಲೆ ಕಲ್ಲು ತೂರಾಟ ನಡೆಸೋದು, ಗುಂಪು ಗುಂಪಾಗಿ ಅವ್ರನ್ನ ಅಟ್ಟಿಸ್ಕೊಂಡು ಬರುವಂಥದ್ದು, ಅದನ್ನ ತಡೆಯೋದಕ್ಕೆ ಹೋದಂತಹ ಪೊಲೀಸರ ಮೇಲೂ ಕೂಡ ಹಲ್ಲೆ ಮಾಡುವಂಥದ್ದು, ಬಹಳ ಸಂಯಮದಿಂದ ಪೊಲೀಸರು ಅವರಿಗೆ ತಿಳಿ ಹೇಳಿದ್ರೂ ಕೂಡ ಕೇಳಿಸ್ಕೊಳ್ಳದೆ ಇರುವಂತಹ ಸಂದರ್ಭದಲ್ಲಿ ಎಲ್ಲ ವಾಹಿನಿಗಳ ಓಬಿ ವ್ಯಾನ್ಗಳನ್ನು ಜಖಂಗೊಳಿಸುವಂತಹ ಕೆಲಸಕ್ಕೆ ವಕೀಲರುಗಳು ಮುಂದಾಗಿದ್ದಾರೆ. ಜೊತೆಗೆ ಅಲ್ಲಿ ಪಕ್ಕದಲ್ಲಿ ಓಡಾಡ್ತಾ ಇದ್ದಂತಹ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಮೇಲೂ ಕೂಡ ವಕೀಲರು ದೊಡ್ಡ ಪ್ರಮಾಣದಲ್ಲಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಇನ್ನು ಸಾಕಷ್ಟು ಒಂದು ನಷ್ಟಕ್ಕೆ ಹಲ್ಲೆಗೆ ಇವತ್ತು ವಕೀಲರುಗಳು ಕಾರಣರಾಗಿದ್ದಾರೆ. ದೊಡ್ಡ ಮಟ್ಟದ ಗೂಂಡಾ ವರ್ತನೆಯನ್ನ ನಡೆಸಿದ್ದಾರೆ. ವಾಹಿನಿಗಳ ಕ್ಯಾಮರಾಮೆನ್ಗಳಿಗೆ ದೊಡ್ಡ ತೀವ್ರ ಪ್ರಮಾಣದ ಪೆಟ್ಟಾಗೋ ಹಾಗೆ ವಕೀಲರು ಹಲ್ಲೆ ನಡೆಸಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ ವಕೀಲರುಗಳು. ಒಂದ್ ರೀತಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಇದನ್ನ ಗೂಂಡಾ ವರ್ತನೆ ಅಂತ ಹೇಳಬಹುದು ಅನ್ನುವಂತ ರೀತಿನಲ್ಲಿ ವಕೀಲರುಗಳು ವರ್ತಿಸ್ತಾ ಇದ್ದಾರ ಅನ್ನುವಂತ ಒಂದು ಅನುಮಾನ ಅಲ್ಲಿನ ಜನರಿಗೆ ಬರ್ತಾ ಇದೆ. ಈ ಹಿಂದೂ ಕೂಡ ಸಾಕಷ್ಟು ಬಾರಿ ವಕೀಲರುಗಳು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ್ರು, ಆದ್ರೆ ಯಾವ್ಯಾವ್ದೋ ಕಾರಣಗಳಿಗೋಸ್ಕರ ಹಲ್ಲೆ ಮಾಡಿದ್ರು. ಆದ್ರೆ ಈ ಸಾರಿ ಯಾವುದೇ ಕಾರಣವಿಲ್ಲದೆ ಮಾಧ್ಯಮದವರ ಮೇಲೆ ಸುಮ್ಮನೆ ದೃಶ್ಯಾವಳಿಗಳನ್ನ ಚಿತ್ರೀಕರಿಸೋದಕ್ಕೆ ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿನೇ ಯಾವುದೇ ಕಾರಣವಿಲ್ಲದೆ ಮಾಧ್ಯಮದವರ ಮೇಲೆ ಪೊಲೀಸರ ಮೇಲೆ ವಕೀಲರು ಹಲ್ಲೆ ನಡೆಸಿರುವಂತದ್ದು ಕಂಡು ಬರ್ತಾ ಇದೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಮಾಧ್ಯಮದವರ ಮೇಲೆ, ಕರ್ತವ್ಯ ನಿರತ ಮಾಧ್ಯಮದವರ ಮೇಲೆ ಯಾವುದೇ ಕಾರಣವಿಲ್ಲದೆ ವಕೀಲರುಗಳು ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ವಕೀಲರ ಗೂಂಡಾ ವರ್ತನೆ ಪ್ರತಿ ಸಾರಿ ಕೇಳಿಬರ್ತಾ ಇದೆ. ಕೆಲವು ವಕೀಲರುಗಳು ಈ ರೀತಿಯ ಗೂಂಡಾ ವರ್ತನೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳುವಂಥದ್ದು. ಸಾಕಷ್ಟು ಹಲ್ಲೆ ನಡೆಸುವಂಥದ್ದು, ದೈಹಿಕವಾಗಿ ಪ್ರತಿಭಟನೆ ನಡೆಸುವಂಥದ್ದು, ಹಲ್ಲೆ ನಡೆಸುವಂಥದ್ದು, ಜೊತೆಗೆ ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸುವಂಥದ್ದು ಕೂಡ ಈ ಹಿಂದೆ ನಡೆದಿತ್ತು. ಇದೀಗ ಇದು ಈ ದೃಶ್ಯಾವಳಿಗಳನ್ನು ಚಿತ್ರೀಕರಿಸೋದಕ್ಕೆ ಹೋದಂಥ ಮಾಧ್ಯಮದವರ ಮೇಲೆ ವಕೀಲರು ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ಸುತ್ತಮುತ್ತ ಓಡಾಡ್ತಾ ಇದ್ದಂಥ ಸುತ್ತಮುತ್ತ ಕಾಲೇಜುಗಳ ವಿದ್ಯಾರ್ಥಿಗಳ ಮೇಲೂ ಕೂಡ ವಕೀಲರು ತೀವ್ರ ಹಲ್ಲೆಯನ್ನು ನಡೆಸಿದ್ದಾರೆ. ಪೊಲೀಸರು ಸಾಕಷ್ಟು ಸಂಯಮದಿಂದ ಈ ಗಲಾಟೆಯನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗಲಿಲ್ಲ. ಬದಲಾಗಿ ವಕೀಲರುಗಳು ಪೊಲೀಸರ ಮೇಲೆಯೇ ಹಲ್ಲೆ ನಡೆಸಿರುವಂಥದ್ದು, ಆ ನಂತರದಲ್ಲಿ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿದಾಗ, ಅದು DCP ರಮೇಶ್ ಅವರು ಇರ್ಬೋದು, ಇನ್ನು ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಇರ್ಬೋದು, ಇವರು ಅಲ್ಲಿಗೆ ಆಗಮಿಸಿದಾಗ ಗಲಭೆಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ರು. ಜೊತೆಗೆ ಪೊಲೀಸರ ಮೇಲೂ ಕೂಡ ವಕೀಲರು ಹಲ್ಲೆ ನಡೆಸಿದ್ರು. ಸುತ್ತಮುತ್ತ ಓಡಾಡ್ತಾ ಇದ್ದಂಥ ಕಾಲೇಜು ವಿದ್ಯಾರ್ಥಿಗಳ ಮೇಲೂ ಕೂಡ ಪೊಲೀಸರು ವಕೀಲರು ತಮ್ಮ ಗುಂಡ ಪ್ರವೃತ್ತಿಯನ್ನು ತೋರಿಸಿದ್ರು ಅನ್ನುವಂಥದ್ದು ದೃಶ್ಯಾವಳಿಗಳಲ್ಲಿ ನಾವೀಗ ನೋಡ್ತಾ ಇದ್ದೇವೆ. ಕರ್ತವ್ಯ ನಿರತ ಕ್ಯಾಮರಾಮೆನ್ಗಳನ್ನು ಅಟ್ಟಿಸಿಕೊಂಡು ಬರುವಂಥದ್ದನ್ನು ವಕೀಲರು ಮಾಡ್ತಾ ಇದ್ದಾರೆ, ಗುಂಪಾಗಿ ಅಟ್ಟಿಸಿಕೊಂಡು ಬರುವಂಥದ್ದು. ಆ ನಂತರದಲ್ಲಿ ಓಬಿ ವ್ಯಾನ್ಗಳ ಮೇಲೂ ಕೂಡ ಹಲ್ಲೆ ನಡೆಸುವಂಥದ್ದು, ಇದೆಲ್ಲವೂ ಕೂಡ ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೀತಾ ಇದೆ. ಇದೀಗ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೋಸ್ಕರ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಅಲ್ಲಿ Section 144ಗೆ ಅಂದರೆ ನಿಷೇಧಾಜ್ಞೆಗೆ ಆದೇಶವನ್ನು ನೀಡಿದ್ದಾರೆ. ಆ ನಂತರದಲ್ಲಿ ಇದೀಗ ಗೃಹ ಸಚಿವರು ಕೂಡ ವಕೀಲರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ದಾಖಲಿಸಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಒಟ್ಟಾರೆ ಪೊಲೀಸರ ಮೇಲೂ ಕೂಡ ಹಲ್ಲೆ ನಡೆದಿದೆ. ಏನು ಇವತ್ತು ಬೆಳಗ್ಗೆ ಜನಾರ್ದನ್ ರೆಡ್ಡಿ ಅವರನ್ನ ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಸಿಬಿಐ ವಿಚಾರಣೆಗಾಗಿ ಕರೆದುಕೊಂಡು ಬಂದಿದ್ರು ಸಿಬಿಐ ಪೊಲೀಸರು. ಆ ಸಂದರ್ಭದಲ್ಲಿ ಈ ದೃಶ್ಯಾವಳಿಗಳನ್ನ ಸೆರೆ ಹಿಡಿಯೋದಕ್ಕೆ ಎಲ್ಲ ಮಾಧ್ಯಮ ಸಿಬ್ಬಂದಿಗಳು ಅಲ್ಲಿ ತೆರಳಿದ್ರು ಅಂತ ಹೇಳುವಂತದ್ದು, ಅದು ಎಲೆಕ್ಟ್ರಾನಿಕ್ ಹಾಗೂ ಪ್ರಿಂಟ್ ಎಲ್ಲ ಮಾಧ್ಯಮಗಳ ಸಿಬ್ಬಂದಿಗಳು ಅಲ್ಲಿ ತೆರಳಿದ್ರು. ಆದ್ರೆ ವಿಶೇಷವಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮದ ಸಿಬ್ಬಂದಿಗಳ ಮೇಲೆ ಅಲ್ಲಿನ ಕ್ಯಾಮರಾಮನ್ ಗಳಿರ್ಬೋದು ಅಥವಾ ಜೊತೆಗೆ ಪತ್ರಕರ್ತರಿರ್ಬೋದು ಇವರೆಲ್ಲರ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿರುವಂತದ್ದು. ಕ್ಯಾಮರಾಮನ್ ಒಬ್ಬರಿಗೆ ತೀವ್ರವಾದಂತಹ ಗಾಯಗಳಾಗಿದೆ. ಮಾರಣಾಂತಿಕವಾದಂತಹ ಹಲ್ಲೆಯನ್ನ ಇಲ್ಲಿನ ವಕೀಲರುಗಳು ನಡೆಸಿದ್ದಾರೆ ಅಂತ ಹೇಳುವಂತದ್ದು. ಯಾವುದೇ ಕಾರಣವನ್ನ ಕೊಡದೆ, ನೀವು ಈ ದೃಶ್ಯಾವಳಿಗಳನ್ನ ಚಿತ್ರಿಸಬಾರದು ಅಂತ ಹೇಳಿ ಯಾವುದೇ ಕಾರಣವನ್ನ ಕೊಡದೆ ಅವರು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಮುಗಿಬಿದ್ರು ಅಂತ ಹೇಳುವಂತದ್ದು. ಒಟ್ಟಾರೆ ದೊಡ್ಡ ಮೊತ್ತದ ಗಲಭೆಯನ್ನ ಎಬ್ಬಿಸಿದ್ದಾರೆ. ನಂತರ ಸಾಕಷ್ಟು ಮೌಲ್ಯಯುತವಾದಂತಹ ಕ್ಯಾಮೆರಾಗಳಿರ್ಬೋದು, ಓಬಿ ವ್ಯಾನ್ಗಳಿರ್ಬೋದು, ಇವಕ್ಕೂ ಕೂಡ ಸಾಕಷ್ಟು ದಾಂಧಲಿಯನ್ನ ಮಾಡಿದ್ದಾರೆ. ಓಬಿ ವ್ಯಾನ್ಗಳನ್ನ ಕಲ್ಲು ತೂರಾಟ ನಡೆಸಿ ಜಖಂಗೊಳಿಸಿದ್ದಾರೆ. ಜನಶ್ರೀ ವಾಹಿನಿಯ ಓಬಿ ವ್ಯಾನ್ ಸೇರಿದಂತೆ ಅನೇಕ ಖಾಸಗಿ ವಾಹಿನಿಗಳ ಓಬಿ ವ್ಯಾನ್ಗಳನ್ನು ಕೂಡ ಜಖಂಗೊಳಿಸಿದ್ದಾರೆ ವಕೀಲರು. ಅನಂತರ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪೊಲೀಸರು ಸಾಕಷ್ಟು ಸಂಯಮದಿಂದ ಅವರಿಗೆ ತಿಳಿ ಹೇಳೋದಕ್ಕೆ ಹೊರಟರು ಕೂಡ ವಕೀಲರು ಪೊಲೀಸರ ಮೇಲೂ ಹಲ್ಲೆಗಳನ್ನು ನಡೆಸಿದ್ರು, ಕೂಗಾಟ ನಡೆಸಿದ್ರು ಅಂತ ಹೇಳುವಂಥದ್ದು. ಅನಂತರದಲ್ಲಿ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ನಿಯಂತ್ರಣಕ್ಕೆ ಬಾರದಿದ್ದಾಗ ಅನಿವಾರ್ಯವಾಗಿ ಪೊಲೀಸರು ಅಶ್ರುವಾಯು ಪ್ರಯೋಗ ಹಾಗೂ ಲಾಠಿ ಚಾರ್ಜ್ ಮಾಡಬೇಕಾಯಿತು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ. ಬಿತ್ತು ಬಿತ್ತು ತಾತ ನಂಗು ಬಿತ್ತು ಹುಷಾರು. ವಕೀಲರ ಸಂಘದ ಅಧ್ಯಕ್ಷರಾದಂತಹ ಸುಬ್ಬಾರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಬ್ಬಾರೆಡ್ಡಿ ಅವರೇ ನಮಸ್ಕಾರ. ಇಂಥದೊಂದು ಮಾತುಕತೆಗೆ ಮತ್ತೆ ನಿಮ್ಮ ಹತ್ರ ಬರಬೇಕಾಯ್ತಲ್ಲ ಅನ್ನೋದಕ್ಕೆ ದೌರ್ಭಾಗ್ಯ ಅಂತ ಅನಿಸ್ತಾ ಇದೆ. ಮತ್ತೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ವಕೀಲರುಗಳು ಮಾಧ್ಯಮದವರ ಮೇಲೆ ದಾಳಿನ ಮಾಡಿದ್ದಾರೆ. ದೃಶ್ಯಾವಳಿಗಳನ್ನು ನೀವು ಇಷ್ಟೊತ್ತರೆಗೂ ನೋಡಿರ್ಬೋದು, ಏನ್ ಹೇಳ್ತೀರಿ? ಇಲ್ಲ, ನಾನು ಇರ್ಲಿಲ್ಲಮ್ಮ. ನಾನು ಜೆ ಪಿ ನಗರದಲ್ಲಿ ಒಂದು ಮದುವೆಯಲ್ಲಿ, ನಮ್ಮ ಸಿಸ್ಟರ್ ಮಗಳ ಮದುವೆ, ಅಲ್ಲಿ ಮದುವೆಯಲ್ಲಿ ಇದ್ದೆ ಜೆ ಪಿ ನಗರದಲ್ಲಿ. ಈಗ ವಿಷಯ ಎಲ್ಲ ಗೊತ್ತಾಯ್ತು. ಪೊಲೀಸರು ಅಲ್ಲಿ ಒಳಗೆ ನುಗ್ಗಿ ಇದು ಮಾಡ್ತಾವ್ರೆ ಅಂತ ಗೊತ್ತಾಯ್ತು. ಸುಬ್ಬಾರೆಡ್ಡಿ ಅವರೇ, ಕಳೆದ ಬಾರಿ ಕೂಡ ನೀವು ಜನಶ್ರೀ ವಾಹಿನಿಗೆ ಬಂದಿದ್ರಿ, ನೀವು ವಾಗ್ದಾನವನ್ನ ಕೊಟ್ಟಿದ್ರಿ, ಮತ್ತೊಂದ್ ಸಾರಿ ಈ ತರ ಆಗೋದಿಲ್ಲ, ಹಾಗೆ ನಾನು ನಮ್ಮ ವಕೀಲರುಗಳನ್ನ ನಿಯಂತ್ರಿಸ್ತೇನೆ, ಹಾಗೆ ಅವ್ರನ್ನ ಬುದ್ಧಿ ಹೇಳ್ತೇನೆ, ನಾವು ಒಂದ್ ಗೌರವಯುತವಾದ ಹುದ್ದೆಯಲ್ಲಿದ್ದೀವಿ, ಚೆನ್ನಾಗಿ ನಡ್ಕೊಳ್ತೀವಿ ಅನ್ನೋ ಮಾತುಗಳನ್ನ ಕೊಟ್ಟಿದ್ರಿ. ದೃಶ್ಯಾವಳಿಗಳನ್ನ ಬಹುಶಃ ನೀವು ಹತ್ರದಲ್ಲಿ ಟಿವಿ ಚಾನೆಲ್ ಎಲ್ಲಾದ್ರೂ ಇದ್ರೆ ಯಾವುದೇ ಟಿವಿ ವಾಹಿನಿಯಲ್ಲಿ ವೀಕ್ಷಿಸಬಹುದು. ಏನ್ ಹೇಳ್ತೀರಿ? ನೋಡಕ್ಕೆ ಆಗ್ಲಿಲ್ಲ, ಮ್ಯಾರೇಜ್ ಅಲ್ಲಿ. ಆದ್ರಿಂದ ಒಂದ್ 5 ನಿಮಿಷ ನಾನು
ಪ್ರತ್ಯಕ್ಷವಾಗಿ ಅಲ್ಲಿ ಹತ್ತಿರದ ಈಗ 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 ಸುಬ್ಬಾರೆಡ್ಡಿ ಅವರೇ ಓಕೆ, ಈಗ ನೀವು ಅವರ ಸನ್ನದನ್ನ ರದ್ದು ಮಾಡ್ತೀರಾ ವಕೀಲರುಗಳ? ಈಗ ಮತ್ತೊಮ್ಮೆ ನೀವು ನೋಡಿದ್ರೆ ಆ ಎಲ್ಲ ದೃಶ್ಯಗಳನ್ನ ನೀವು ನೋಡಬಹುದು.